ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ಜಿ ಪಿ ಎಸ್ ಟಿ ಆರ್ 2022 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ 10ನೇ ತರಗತಿ ಪಠ್ಯಪುಸ್ತಕದಲ್ಲಿ ಬರುವಂತಹ ಪ್ರಮುಖ ಇಸ್ವಿಗಳು, ಯಾವ ವರ್ಷದಲ್ಲಿ ಯಾವ ಘಟನೆ ನಡೆಯಿತು ಅನ್ನೋದಕ್ಕೆ ಪ್ರಮುಖ ಇಸ್ವಿಗಳನ್ನು ಕುರಿತು ಈ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ಗೆ ಒತ್ತಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲರೂ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಇಲ್ಲಿ ಮೊದಲನೇ ವರ್ಷ ಯಾವ ವರ್ಷದಲ್ಲಿ ಯಾವ ಘಟನೆ ನಡೆಯಿತು ಅನ್ನೋದಕ್ಕೆ ಪ್ರಮುಖವಾಗಿ ಮೊದಲನೇದಾಗಿ 1600 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. 1600ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. 1602 ಡಚ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ. 1617 ಥಾಮಸ್ರೋ ಜಾಂಗೀರ್ನಿಂದ ಫ್ಯಾಕ್ಟರಿಯನ್ನು ಸ್ಥಾಪಿಸಲು ಅನುಮತಿ ಪಡೆದನು. 1639 ಮದ್ರಾಸ್ನಲ್ಲಿ ಸೆಂಟ್ ಜಾರ್ಜ್ ಕೋಟೆ ಸ್ಥಾಪನೆ. 1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ. 1668 ಎರಡನೇ ಚಾರ್ಲ್ಸ್ನು ಬಾಂಬೆಯನ್ನು ವಾರ್ಷಿಕ 10 ಪೌಂಡ್ಗಳ ಬಾಡಿಗೆಗೆ ಕಂಪನಿಗೆ ಕೊಟ್ಟದ್ದು. 1674 ಫ್ರೆಂಚರು ವಾಲಿಕೊಂಡಪುರಮನ್ನು ಸ್ಥಳೀಯ ಮುಸ್ಲಿಂನಿಂದ ವಶಪಡಿಸಿಕೊಂಡದ್ದು. 1690 ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆ ಸ್ಥಾಪನೆ. 1704 ಚಿಕ್ಕ ದೇವರಾಜ ಒಡೆಯರ ಮರಣ. 1707 ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣ. 1746 ಡೂಪ್ಲೆ ಪಾಂಡಿಚೇರಿಯ ಗವರ್ನರ್ ಆಗಿ ನೇಮಕವಾದನು. 1765 ಬಂಗಾಳದಲ್ಲಿ ರಾಬರ್ಟ್ ಕ್ಲೈವ್ನಿಂದ ದ್ವಿಪ್ರಭುತ್ವ ಜಾರಿ. 1772 ರಾಜಾರಾಮ್ ಮೋಹನ್ ರಾಯರವರ ಜನನ. 1773 ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿ. 1776 ಅಮೆರಿಕಾ ಸ್ವಾತಂತ್ರ್ಯ ಯುದ್ಧ. 1781 ಹೈದರಾಲಿಗೆ ಪೋರ್ಟೋನೋವಾ ಎಂಬಲ್ಲಿ ಸೋಲು. 1782 ಹೈದರಾಲಿಯ ಮರಣ. 1789 ಫ್ರಾನ್ಸ್ ಮಹಾಕ್ರಾಂತಿ ಜರುಗಿದು. 1792 ರೈತವಾರಿ ಪದ್ಧತಿ ಜಾರಿಗೆ. 1792 ಬನಾರಸ್ನಲ್ಲಿ ಜೋನಾಥನ್ ಡಂಕನ್ನಿಂದ ಸಂಸ್ಕೃತ ಕಾಲೇಜ್ ಪ್ರಾರಂಭ. 1793 ಬಂಗಾಳ ಮತ್ತು ಬಿಹಾರದಲ್ಲಿ ಕಾರ್ನ್ವಾಲಿಸ್ನಿಂದ ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿ. 1798 ಭಾರತದ ಗವರ್ನರ್ ಜನರಲ್ ಆಗಿ ಲಾರ್ಡ್ ವೆಲ್ಲೆಸ್ಲಿ ಆಗಮನ. 1798 ಲಾರ್ಡ್ ಡಾಲೋಸಿಯಿಂದ ಸಹಾಯಕ ಸೈನ್ಯ ಪದ್ಧತಿ ಜಾರಿ. 1799 ಟಿಪ್ಪು ಸುಲ್ತಾನ್ನ ಮರಣ. 1800 ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆ. 1800 ದೋಂಡಿಯಾವಾಗನ ಕಾಲ. 1809 ಹೆನ್ರಿ ವಿವಿಯನ್ ಡೆರೋಜಿಯವರ ಜನನ. 1813 ಚಾರ್ಟರ್ ಕಾಯ್ದೆ ಜಾರಿ. 1817 ಸರ್ ಸೈಯದ್ ಅಹಮದ್ ಖಾನರ ಜನನ. 1824 ಕಿತ್ತೂರ್ ಚೆನ್ನಮ್ಮನ ಬಂಡಾಯ. 1824 ದಯಾನಂದ ಸರಸ್ವತಿಯವರ ಜನನ. 1827 ಕಾರ್ಮಿಕ ಹೋರಾಟ ಆರಂಭ. 1828 ರಾಜಾರಾಮ್ ಮೋಹನ್ ರಾಯರಿಂದ ಬ್ರಹ್ಮ ಸಮಾಜ ಸ್ಥಾಪನೆ. 1828 ಅಕಾಡೆಮಿಕ್ ಅಸೋಸಿಯೇಷನ್ ಚರ್ಚಾ ವೇದಿಕೆ ಸ್ಥಾಪನೆ. 1829 ಲಾರ್ಡ್ ವಿಲಿಯಂ ಬೆಂಟಿಕ್ನಿಂದ ಸತಿ ಪದ್ಧತಿ ನಿಷೇಧ. 1829-30 ಸಂಗೊಳ್ಳಿ ರಾಯಣ್ಣ ಬಂಡಾಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ತಪ್ಪದೇ ಎಲ್ಲರೂ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ, 1831 ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು. 1831 ಡೆರೋಜಿಯೋ ಮರಣ. 1833 ಚಾರ್ಟರ್ ಕಾಯ್ದೆ. 1834 ಚಿಕ್ಕ ವೀರ ರಾಜೇಂದ್ರನ ಪದಚ್ಯುತಿ. 1834 ವೆಂಕಟಪ್ಪ ನಾಯಕನ ಜನನ. 1842 ಮೋಡೋಸ್ ಟೇಲರ್ ಎಂಬುವನು
ಪೊಲಿಟಿಕಲ್ ಏಜೆಂಟ್ ಆಗಿ ಸುರಪುರಕ್ಕೆ ನೇಮಕ. 1842ರಲ್ಲಿ ಮೋಡಸ್ ಟೇಲರ್ ಎಂಬುವನು ಪೊಲಿಟಿಕಲ್ ಏಜೆಂಟ್ ಆಗಿ ಸುರಪುರಕ್ಕೆ ನೇಮಕವಾಗ್ತಾನೆ. ನಂತರ 1847 ಲಂಡನ್ನಲ್ಲಿ ಅನಿಬೆಸೆಂಟ್ ಜನನ. 1848 ಲಾರ್ಡ್ ಡಾಲ್ಹೌಸಿಯಿಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿ. 1853 ಭಾರತದ ಪ್ರಥಮ ರೈಲು ಮಾರ್ಗ ನಿರ್ಮಾಣ. 1854 ಕೋಲ್ಕತ್ತಾ ರಾಣಿಗಂಜ್ ರೈಲು ಮಾರ್ಗ ನಿರ್ಮಾಣ. 1854 ಹತ್ತಿ ಗಿರಣಿಯೊಂದಿಗೆ ಹತ್ತಿ ಬಟ್ಟೆ ಕೈಗಾರಿಕೆ ಪ್ರಾರಂಭ. 1864 ಮದ್ರಾಸ್ ಆರ್ಕೋನಾಮ್ ರೈಲು ಮಾರ್ಗ ಪ್ರಾರಂಭ. 1857 ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ. 1857 ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1858 ಬ್ರಿಟನ್ ರಾಣಿಯ ಘೋಷಣೆ. 1858 ಭಾರತ ಸರ್ಕಾರದ ಕಾಯ್ದೆ. 1861 ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೆ ಬಂದಿದ್ದು. 1861 ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿದ್ದು. 1863 ಲಿಬರ್ಟಿ ಸೊಸೈಟಿಯ ಆರಂಭವಾಯಿತು. 1864 ಲಂಡನ್ನಲ್ಲಿ ಮೊದಲ ಕಾರ್ಮಿಕ ಸಂಘಟನೆ ಪ್ರಾರಂಭ. 1867 ಪ್ರಾರ್ಥನಾ ಸಮಾಜ ಆರಂಭ. 1869 ಗಾಂಧೀಜಿ ಜನನ ಅಕ್ಟೋಬರ್ 2. 1870 ಬಾಲಿಯಲ್ಲಿ ಕಾಗದ ಕಾರ್ಖಾನೆ. 1873 ಸತ್ಯಶೋಧಕ ಸಮಾಜ ಆರಂಭ. 1874 ಕುಲ್ಟಿಯಲ್ಲಿ ಹಕ್ಕು ಮತ್ತು ಕಬ್ಬಿಣ ಕುಲ್ಟಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಸ್ಥಾಪನೆ. 1875 ಆರ್ಯ ಸಮಾಜದ ಸ್ಥಾಪನೆ. 1875 ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪನೆ. 1877 ಆರ್ಯ ಸಮಾಜದ ಕೇಂದ್ರ ಕಚೇರಿ ಲಾಹೋರ್ನಲ್ಲಿದೆ. 1886 ಗುರುಕುಲ ವಿಶ್ವವಿದ್ಯಾಲಯ ಸ್ಥಾಪನೆ. 1892 ಭಾರತೀಯ ಪರಿಷತ್ ಕಾಯ್ದೆ ಜಾರಿ. 1893 ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು. 1893 ಭಾರತಕ್ಕೆ ಅನಿಬೆಸೆಂಟ್ ಆಗಮನ. 1897 ರಾಮಕೃಷ್ಣ ಆಶ್ರಮ ಸ್ಥಾಪನೆ. 1897 ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ. 1898 ಸೆಂಟ್ರಲ್ ಹಿಂದೂ ಕಾಲೇಜ್ ಸ್ಥಾಪನೆ. 1900 ಪ್ಯಾರಿಸ್ನಲ್ಲಿ ಕಾಂಗ್ರೆಸ್ ಆಫ್ ರಿಲಿಜಿಯನ್ ಸಮ್ಮೇಳನ. 1902 ಪೊಲೀಸ್ ಕಮಿಷನ್ ಕಾಯ್ದೆ ಜಾರಿ. 1902 ಕಾವೇರಿ ನದಿಗೆ ಶಿವನ ಸಮುದ್ರ ಬಳಿ ಜಲವಿದ್ಯುತ್ ಉತ್ಪಾದನೆ. 1903 ನಾರಾಯಣ ಗುರು ಸುಧಾರಣಾ ಸಂಘಟನೆ. 1905 ಲಾರ್ಡ್ ಕರ್ಜನ್ನಿಂದ ಬಂಗಾಳ ವಿಭಜನೆ. 1905 ಪುಟ್ಟ ರಾಷ್ಟ್ರ ಜಪಾನ್ದಿಂದ ರಷ್ಯಾ ಸೋತಿದ್ದಕ್ಕೆ ಜಾರ್ ದೊರೆಗಳ ವಿರುದ್ಧ ಪ್ರತಿರೋಧ ಅಥವಾ ಪ್ರತಿಭಟನೆ. 1906 ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು. 1907 ಟಾಟಾ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಸ್ಥಾಪನೆಯಾಯಿತು. 1909 ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೆ ಬಂದಿದ್ದು. 1911 ಬಂಗಾಳ ವಿಭಜನೆಯನ್ನು ಬ್ರಿಟಿಷ್ ಸರ್ಕಾರ ಹಿಂಪಡೆಯಿತು. 1911 ಕುಮೆಟಾಂಗ್ ಪಕ್ಷದ ನಾಯಕ ಸನ್ಯಾತ್ ಸೇನ್ರವರಿಂದ ಚೀನಾದಲ್ಲಿ ಪ್ರಜಾಪ್ರಭುತ್ವ ಕ್ರಾಂತಿ. 1911 1914 ಮೊದಲ ಮಹಾಯುದ್ಧ ಆರಂಭ. 1916 ಸಬರಮತಿ ಆಶ್ರಮ ಸ್ಥಾಪನೆ. 1916 ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪನೆ. 1916 ಹೋಮ್ ರೂಲ್ ಲೀಗ್ ಚಳುವಳಿ ಪ್ರಾರಂಭ. 1916 ಜಸ್ಟಿಸ್ ಪಾರ್ಟಿಯ ಆರಂಭ. ಮುಂದಿನದಾಗಿ 1917 ರಷ್ಯಾದಲ್ಲಿ ಫೆಬ್ರವರಿ ಕ್ರಾಂತಿ. 1917 ಚಂಪಾರಣ್ಯ ಚಳುವಳಿ. 1917 ರಷ್ಯಾ ಸಮಾಜವಾದಿ ಗಣರಾಜ್ಯವಾಗಿದ್ದು ಅಕ್ಟೋಬರ್ 7. 1917 ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ನವೆಂಬರ್ 7. 1918 ಮೊದಲ ಮಹಾಯುದ್ಧ ಮುಕ್ತಾಯ. 1919 ಭಾರತೀಯ ಪರಿಷತ್ ಕಾಯ್ದೆ. 1919 ರೌಲತ್ ಕಾಯ್ದೆ ಜಾರಿ. 1919 ಜರ್ಮನಿ ಅವಮಾನಕಾರಿ ವರ್ಸೆಲ್ಸ್ ಒಪ್ಪಂದಕ್ಕೆ ಸಹಿ. 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏಪ್ರಿಲ್ 13.
1920 ಕಲ್ಕತ್ತಾ ಕಾಂಗ್ರೆಸ್ ವಿಶೇಷ ಅಧಿವೇಶನ ಸೆಪ್ಟೆಂಬರ್ 4ರಂದು 1922 ಬಾಂಬೆ ಸಮಾಚಾರ ವೃತ್ತಪತ್ರಿಕೆ ಆರಂಭ 1923 ಭಾರತೀಯ ಕಾರ್ಮಿಕ ಕಾಯ್ದೆ ಜಾರಿ 1924 ವೈಕುಂ ಸತ್ಯಾಗ್ರಹ ದೇವಾಲಯ ಪ್ರವೇಶ ಚಳವಳಿ 1924 ಗಾಂಧೀಜಿ ಅಧ್ಯಕ್ಷರಾದ ಏಕೈಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1925 ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಪ್ರಾರಂಭ 1922 ಚೌರಿ ಚೌರ ಘಟನೆ ಫೆಬ್ರವರಿ 5ರಂದು 1922 ಅಸಹಕಾರ ಹೋರಾಟ ಹಿಂತೆಗೆತ ಫೆಬ್ರವರಿ 12ರಂದು 1923 ಆರ್ ಸಿ ದಾಸ್ ಮತ್ತು ಮೋತಿಲಾಲ್ ನೆಹರೂರಿಂದ ಸ್ವರಾಜ್ಯ ಪಕ್ಷ ಸ್ಥಾಪನೆ 1926 ಪೆರಿಯರ್ರವರಿಂದ ಆತ್ಮಗೌರವ ಚಳುವಳಿ ಆರಂಭ 1926 ಕಾಮನ್ವೆಲ್ತ್ ರಾಷ್ಟ್ರಸಂಘ ಸ್ಥಾಪನೆ 1927 ಸೈಮನ್ ಕಮಿಷನ್ ಭಾರತಕ್ಕೆ ಬಂದಿದ್ದು 1928 ಮೋತಿಲಾಲ್ ನೆಹರು ವರದಿ ಜಾರಿ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929 ಅಮೆರಿಕ ಆರ್ಥಿಕ ಬೆಳವಣಿಗೆ ಕುಂಠಿತ 1930 ಲಂಡನ್ನಲ್ಲಿ ಭಾರತೀಯ ಪ್ರತಿನಿಧಿಗಳ ಸಮಾವೇಶ 1931 ಗಾಂಧಿ ಇರ್ವಿನ್ ಒಪ್ಪಂದ ಮಾರ್ಚ್ 1932 ಸೇರಂಪುರದಲ್ಲಿ ಕಾಗದ ಕೈಗಾರಿಕೆ 1932 ಮತೀಯ ಮಸೂದೆ ಚಾಲ್ತಿ 1932 ಮೂರನೇ ದುಂಡು ಮೇಜಿನ ಸಮಾವೇಶ 1934 ನೆಹರು ಮತ್ತು ಬೋಸ್ರಿಂದ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ 1935 ಭಾರತ ಸರ್ಕಾರ ಕಾಯ್ದೆ 1935 ಹಿಟ್ಲರ್ನಿಂದ ನ್ಯೂರೆಂಬರ್ಗ್ ಕಾನೂನು ಜಾರಿ 1935 ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಏಪ್ರಿಲ್ 1ರಂದು 1936 ಆಕಾಶವಾಣಿಗೆ 1936 ಆಕಾಶವಾಣಿಗೆ ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣ 1938 ಸುಭಾಷ್ ಚಂದ್ರ ಬೋಸ್ರ ಅಧ್ಯಕ್ಷತೆಯಲ್ಲಿ ಹರಿಪುರ್ ಕಾಂಗ್ರೆಸ್ ಅಧಿವೇಶನ 1939 ಜಸ್ಟಿಸ್ ಪಕ್ಷದ ಅಧ್ಯಕ್ಷನಾಗಿ ಪೆರಿಯರ್ ಆಯ್ಕೆ 1939 ನಾಜಿಯು ಜರ್ಮನಿಯ ಪೋಲೆಂಡ್ನ ಮೇಲೆ ದಾಳಿ ಎರಡನೇ ಮಹಾಯುದ್ಧ ಆರಂಭ 1939 ರಷ್ಯಾ ಜರ್ಮನಿಯ ಜೊತೆ ಯುದ್ಧರಹಿತ ಒಪ್ಪಂದ ಆಗಸ್ಟ್ 24 1940 ಮುಸ್ಲಿಂ ಲೀಗ್ನ ಲಾಹೋರ್ ಅಧಿವೇಶನ 1942 ಸ್ಟಾಲಿನ್ ಗ್ರಾಂಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ರಷ್ಯಾ ಸೋಲಿಸಿತು 1942 ಅಲ್ಯೂಮಿನಿಯಂ ಕೈಗಾರಿಕೆ ಆರಂಭ 1942 20 ರಾಷ್ಟ್ರಗಳ ಸಹಿಯೊಂದಿಗೆ ವಿಶ್ವರಾಷ್ಟ್ರ ಎಂಬ ಶಬ್ದ ಪ್ರಯೋಗ ಜನವರಿ 1ರಂದು 1945 ಸ್ಯಾನ್ ಫ್ರಾನ್ಸಿಸ್ಕೋ ವಿಶ್ವಸಂಸ್ಥೆಯ ಕಚೇರಿ ಸಮ್ಮೇಳನಕ್ಕೆ 51 ರಾಷ್ಟ್ರಗಳ ಹಸ್ತಾಕ್ಷರ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ ಇನ್ನು ಉಳಿದಂತಹ ಪ್ರಮುಖ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಇಸ್ವಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾವ ಥರ ಇದೆ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು